ಇಷ್ಟೇ ಸರ್ ಒಂದು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಹಿಟ್ ಆಗ್ತಾರೆ, ವಿಚ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಒಂದು ಇನ್ನೊಂದು, ಪ್ರತಿ ಸಿನಿಮಾ ಕಂಟೆಂಟ್ ಇದ್ರ ಸ್ಟೋರಿ ನೀವು ನೋಡಿದಿರಾ ಅಂತ ನಂಗೆ ಗೊತ್ತಾಯ್ತು, ತುಂಬಾ ಅಪ್ರಿಶಿಯೇಟ್ ಮಾಡಿದಿರಾ ಅಂತ ಗೊತ್ತಾಯ್ತು. ಪೆಪ್ಪೆ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ? ಒಂದ್ ಒಳ್ಳೆ ಕಂಟೆಂಟ್ ಜೊತೆಗೆ ಯಾವತ್ತೂ ನಿಂತ್ಕೋತೀರಾ, ಎಷ್ಟೇ ಬಿಸಿ ಸ್ಕೆಡ್ಯೂಲ್ ಇದ್ರು ಕೂಡ. ಹಾಗೆ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಪ್ರತಿ ಸಲ ಇಂಥ ಕಾರ್ಯಕ್ರಮಗಳಲ್ಲಿ ನೀವು ಸಿಗ್ಬೋದು, ಅವ್ರಿಂದ ನೀವು ಬಿಟ್ಬಿಡ್ತೀನಿ ಸರ್ ನಾನು. ಒಂದು ಆಲದ ಮರ ಇದೆ, ಆಲದ ಮರ ಬೆಳಿಬೇಕಾದ್ರೆ ಯಾವ ಸೈಜ್ ಇರುತ್ತೆ? ಫಸ್ಟ್ ಗೆ ಯಾವ ಸೈಜ್ ಇರುತ್ತೆ? ಒಂದ್ ಸಣ್ಣ ಇಷ್ಟು ಸಸಿ. ಅದಾದ ದೊಡ್ಡದಾಗಿ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಎಷ್ಟು ದೊಡ್ಡದಾಗ್ತದೆ ಆಲದ ಮರ? ಎಷ್ಟೋ ಜನರಿಗೆ, ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ನೆರವಾಗುತ್ತೆ. ಅಲ್ಲ ಫಿಲಾಸಫಿ ಬೇಡ. ಸೀಸನ್ ಚೇಂಜ್ ಆಗುತ್ತೆ, ಬೇಸಿಗೆ ಸಮ್ಮರ್ ವಿಂಟರ್ ಎಲ್ಲ. ಈಗ ಸಮ್ಮರ್ ಬಂದಾಗ ಏನಾಗುತ್ತೆ? ಆಲದ ಮರಕ್ಕೆ ಚೆನ್ನಾಗಿ ಸಿಗರೋಡಿಯುತ್ತೆ, ಎಲ್ಲ ಉದುರೋಗುತ್ತೆ. ಸಮ್ಮರ್ ಅಲ್ಲಿ ಎಲ್ಲರೂ ಹೋಗ್ತಾರೆ, ಆಮೇಲೆ ಮಳೆಗಾಲ ಅಂತ ಬರುತ್ತೆ, ಎಲೆ ಚಿಗುರುತ್ತೆ, ಹಣ್ಣು ಬಿಡುತ್ತೆ. ಅರ್ಥ ಆಯ್ತಾ? ಒಂದು ಸಸಿ ಅಂತ ಇದ್ದಿದ್ದು ಕನ್ನಡ ಚಿತ್ರರಂಗ ಬಹಳ ವರ್ಷಗಳಿಂದ. ಆಲದ ಮರ ಬೆಳೆದ್ಮೇಲೆ ನೀವ್ ಇವತ್ತಿಗೆ ಬಿದ್ದು ಹೋಯ್ತು, ಸೋತು ಹೋಯ್ತು, ಗೆಲ್ಸಿ ಮತ್ತೆ ಕಾರ್ಯಕ್ರಮ. ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಎಲ್ಲಾ ಚಿತ್ರರಂಗನು ನಮ್ಮ ಲೈಫ್ ಡಿಫ್ರೆಂಟ್ ಅಲ್ಲಪ್ಪ. ನಿಮಗೂ ಹೇಳ್ತಾ ಇದ್ದೀನಿ, ನಮ್ಮ ಸ್ನೇಹಿತರ ಎ ಪಿ ಅರ್ಜುನ್ ಸೋಲದೇ ಗೆಲ್ಲೋದಕ್ಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನಿಮಾ ಸೋತಿಲ್ಲ. ಓಕೆ, ಬಿಗಿನಿಂಗ್ ಇಂದ ಹಿಡಿದು ಇಲ್ಲಿವರೆಗೆ 70 ವರ್ಷ ಚಿತ್ರ ಆಗಿದೆಯಾ? ಎಷ್ಟು ಸಿನಿಮಾ ಸೋತಿದ್ದು? ಸಾಕಷ್ಟು ಸೋತಿದೆ, ಗೆಲ್ಲೋದಕ್ಕಿಂತ ಜಾಸ್ತಿ. ಎಷ್ಟು ಸಿನಿಮಾ ಗೆದ್ದಿದೆ? ಆದ್ರೆ ಕನ್ನಡ ಚಿತ್ರರಂಗ ಎಷ್ಟು ದೃಢವಾಗಿ ನಿಂತಿದೆ. ನಾವೇ ನಿಂತ್ಕೊಂಡ್ಬಿಟ್ಟು ಸೋಲ್ತಾ ಇದೆ, ಗೆಲ್ಸಿ ಗೆಲ್ಸಿ ಅಂತ ಕರ್ನಾಟಕದಲ್ಲಿ ನಿಂತ್ಕೊಂಡು ನಮ್ಮ ಕನ್ನಡ ಜನತೆ ಕೇಳದೇ ಮೊದಲನೇ ತಪ್ಪು. ನೀವು ನಿಮ್ಮ ಹಬ್ಬದಲ್ಲಿ ಕೆಲಸ ಮಾಡಿ, ನಮ್ಮ ಜನನ ನಂಬಿ, ನಮ್ಮ ಭಾಷೆನ ನಂಬಿ, ನೋಡಕ್ಕಾಗ್ತಿರೋ ಕೊಡೋದ್ಬೇಡ, ನೋಡೋದಕ್ಕೋಸ್ಕರ. ಮನೆಯಲ್ಲಿ ಚೆನ್ನಾಗಿ ಅಡುಗೆ ಮಾಡಲ್ವ? ಮನೆ ಚೆನ್ನಾಗಿ ಅಡುಗೆ ಮಾಡಲ್ಲ, ಹಾಗಂತ ಹೋಟ್ಲಲ್ಲಿ ಊಟ ಮಾಡಿಲ್ವ ನೀವು? ಹೋಟ್ಲಲ್ಲಿ ಊಟ ಮಾಡಿದ ಮಾತ್ರ ವಾಪಸ್ ಮನೆಗೆ ಬಂದಿಲ್ಲ. ಗಾಳಿ ಅಂತ ಬರುತ್ತೆ. ಇವತ್ತಿಗೆ ಸಿಂಹ ಸೋಲೋದಕ್ಕೆ ಏನೋ ಒಂದು ಕಾರಣ ಆಗೋಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವು ಟೈಮ್ ಒಳ್ಳೊಳ್ಳೆ ಸಿಂಹಗಳು ಬಂದಿರಲ್ಲ, ಅದು ಒಂದೇ ಸ್ಟ್ರೆಚಲ್ ಆಗಿರ್ತವೆ. ಒಂದು ಗಾಳಿ ಬರಕ್ ಸ್ಟಾರ್ಟ್ ಆದ ತಕ್ಷಣ ಗೊತ್ತಾಗುತ್ತೋ ಈ ಗಾಳಿ ಸ್ಟಾರ್ಟ್ ಆಯ್ತು, ಮಳೆಗಾಲ ಸ್ಟಾರ್ಟ್ ಆಯ್ತು ಅಂತ. ಕರೆಕ್ಟ್.